ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 124. ಉನ್ನತ ಕರೆಯ ಅಂತ್ಯವು ಮುಚ್ಚುವಂಥ ಬಾಗಿಲಲ್ಲ. ದ ಎಂಡ್ ಆಫ್ ದ ಹೈ ಕಾಲಿಂಗ್ ಇಸ್ ನಾಟ್ ದ ಕ್ಲೋಸಿಂಗ್ ಆಫ್ ದ ಡೋರ್. ಪರಿಶುದ್ಧ ಗ್ರಂಥಗಳು ಎಲ್ಲ ಕನ್ಯೆಯರಿಗೂ ವಿವಾಹಕ್ಕೆ ಹೋಗುವ ಬಾಗಿಲನ್ನು ಪ್ರವೇಶಿಸುವ ಅವಕಾಶವು ಉಂಟೆಂದು ಎಲ್ಲ ಬುದ್ಧಿವಂತೆಯರು ಅಥವಾ ತಮ್ಮನ್ನು ಸಿದ್ಧಪಡಿಸಿಕೊಂಡವರು ಪ್ರವೇಶಿಸುವವರೆಗೂ ಅದನ್ನು ಮುಚ್ಚಲಾಗುವುದಿಲ್ಲ ಎಂದು ತಿಳಿಸುವುದಾದರೂ ಅದು ಯಾವಾಗ ಮುಚ್ಚಲ್ಪಡುತ್ತದೆಂಬ ಸರಿಯಾದ ದಿನಾಂಕವನ್ನು ನೀಡುವುದಿಲ್ಲ. ಹೇಗಾದರೂ ಎಲ್ಲ ಬುದ್ಧಿವಂತೆಯರು ಸಿದ್ಧರಾದವರು ಒಳಕ್ಕೆ ಹೋಗಿದ್ದಾರೆ. ತೆರೆದ ಬಾಗಿಲು ಕೆಲವು ಷರತ್ತುಗಳೊಂದಿಗೆ ಮತ್ತು ಸವಲತ್ತುಗಳೊಂದಿಗೆ ಪ್ರವೇಶದ ಅವಕಾಶವನ್ನು ಸಾಂಕೇತಿಸುತ್ತದೆ. ಮುಚ್ಚಿದ ಬಾಗಿಲು ಅಂತಹ ಸವಲತ್ತು ಅಥವಾ ಅವಕಾಶಗಳು ಮುಗಿದು ಹೋದದ್ದನ್ನು ಪ್ರತಿನಿಧಿಸುತ್ತದೆ. ಕ್ರಿಸ್ತನ ವಿಶ್ವಾಸಿಗಳಿಗೆ ನಿರ್ಬಂಧಿಸಿದ ಷರತ್ತುಗಳೊಡನೆ ದಯಪಾಲಿಸಿರುವ ಸುವಾರ್ಥ ಯುಗದ ಸೌಭಾಗ್ಯ ಆಹ್ವಾನ ಅಥವಾ ಅವಕಾಶಗಳು ಪರಲೋಕ ರಾಜ್ಯಕ್ಕೆ ಆತನೊಂದಿಗಿನ ಜೊತೆ ಬಾಧ್ಯಸ್ಥಿಕೆಗೆ ಮತ್ತು ದೈವಿಕ ಸ್ವಭಾವದ ಪ್ರವೇಶಕ್ಕೆ ಅದು ಬಾಗಿಲಾಗಿದ್ದು ಅದರ ಮೂಲಕ ನಮಗೆ ನಾವು ನಿಂತಿರುವ ಈ ಕೃಪೆಗೆ ಅಂದರೆ ದಯೆಗೆ ದೇವರೊಂದಿಗೆ ಮಹಿಮೆಯಲ್ಲಿ ಪಾಲು ಹೊಂದುವ ಮಹಿಮೆಗೆ ಪ್ರವೇಶಾಧಿಕಾರವು ದೊರೆಯುತ್ತದೆ. ರೋಮ 5:2. ಈ ಬಾಗಿಲು ಅಂದರೆ ಅವಕಾಶವು ಇಡೀ ಯುಗದ ಕಾಲವೆಲ್ಲ ತೆರೆದುಕೊಂಡಿದ್ದು ಒಂದು ಕಾಲದಲ್ಲಿ ಮುಚ್ಚಲ್ಪಡುತ್ತದೆ. ಕನ್ಯೆಯರ ಸಾಮ್ಯದಲ್ಲಿ ಬಾಗಿಲು ಈ ಮುಚ್ಚೋಣವನ್ನು ಈ ಯುಗದ ಅಂತ್ಯದಲ್ಲಿ ಅಂತಹ ಅವಕಾಶಗಳು ಸವಲತ್ತು ಮುಗಿದು ಹೋಗಿರುವುದನ್ನು ಗುರುತಿಸುತ್ತದೆ. ಕನ್ಯೆಯರ ಈ ಸಾಮ್ಯವು ಕೇವಲ ಆ ಸಮಯದಲ್ಲಿ ಜೀವಿಸುವ ಸತ್ಯಸಭೆಯ ಮಧ್ಯದಲ್ಲಿ ನಡೆಯುವ ಯುಗದ ಅಂತ್ಯದಲ್ಲಿನ ಘಟನೆಗಳನ್ನು ಚಿತ್ರಿಸುತ್ತದೆ. ಸಾಮ್ಯದ ಬಾಗಿಲು ಅಂತಹ ಕೆಲವೊಂದು ಸವಲತ್ತುಗಳನ್ನು ನೆರವೇರಿಕೆಗಳನ್ನು ಮತ್ತು ಸುವಾರ್ಥ ಯುಗದ ಅಂತಹ ಸವಲತ್ತುಗಳ ಗುರಿಯನ್ನು ಪ್ರತಿನಿಧಿಸುತ್ತದೆ. ಇವುಗಳು ಸುಗ್ಗಿಯ ಕಾಲದ ಬುದ್ಧಿವಂತ ಕನ್ಯೆಯರಿಗೆ ತೆರೆದುಕೊಳ್ಳುತ್ತವೆ. ಅಂತಹ ಎಲ್ಲ ವರ್ಗಗಳು ಈ ಸವಲತ್ತುಗಳನ್ನು ಪಡಕೊಂಡ ನಂತರ ಎಲ್ಲ ಅನುಕೂಲಗಳು ಸವಲತ್ತುಗಳು ಮುಗಿದು ಹೋಗುವುದನ್ನು ಬಾಗಿಲು ಮುಚ್ಚು ಹೋಗುವುದು ಪ್ರತಿನಿಧಿಸುತ್ತದೆ. ಯಾಕೆಂದರೆ ಔತಣವು ಪೂರ್ಣವಾಗಿ ಸುವಾರ್ತೆಯ ಅನುಕೂಲತೆಗಳನ್ನು ಮತ್ತು ಅದು ಅಂತಹ ನೆರವೇರಿಕೆಗಳಿಗೆ ನಡೆಸುವ ಕೃಪೆಯನ್ನು ವಾಗ್ದಾನ ಪಡಿಸಿದ ರಾಜ್ಯದ ಮಹಿಮೆಗಳನ್ನು ಪ್ರತಿನಿಧಿಸುತ್ತದೆ. ಈ ಅವಕಾಶದ ಮತ್ತು ವಿಶೇಷ ಪ್ರಯೋಜನಗಳ ಬೇಗನೆ ಮುಚ್ಚಲಿರುವ ಬಾಗಿಲನ್ನು ಪರಿಗಣಿಸಿರಿ. ನಮ್ಮ ಕರ್ತನು ಇದನ್ನು ಮಹಾದ್ವಾರ ಎಂಬುದಾಗಿ ಕರೆದಿದ್ದಾನೆ ಮತ್ತು ಈ ಸುವಾರ್ಥ ಯುಗದಲ್ಲಿ ಅದನ್ನು ಕಂಡುಕೊಳ್ಳುವುದು ಮತ್ತು ಅದನ್ನು ಪ್ರವೇಶಿಸುವುದು ಎರಡೂ ಕಷ್ಟಕರ ಎಂದು ಹೇಳಿದ್ದಾನೆ. ಪ್ರವೇಶಿಸುವುದಕ್ಕೆ ಹೆಚ್ಚಿನ ಪ್ರಯಾಸ ಪಡಬೇಕೆಂದು ಬುದ್ಧಿ ಹೇಳಿದ್ದಾನೆ. ನಾವು ನಿತ್ಯ ಜೀವವನ್ನು ಮತ್ತು ದೇವರ ರಾಜ್ಯದ ಗೌರವಗಳನ್ನು ಹಂಚಿಕೊಂಡರೆ ಅದಕ್ಕೆ ಈ ಬಾಗಿಲೇ ಹೊರತು ಬೇರೆ ಯಾವ ಬಾಗಿಲೂ ನಡೆಸುವುದಿಲ್ಲ. ಆದುದರಿಂದ ಆತನು ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದಾಗುವುದಿಲ್ಲ. ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ ಸ್ವಾಮಿ ನಮಗೆ ತೆರೆಯಿರಿ ಎಂದು ಕೇಳುವುದಕ್ಕೆ ತೊಡಗುವಾಗ ಅವನು ನೀವು ಎಲ್ಲಿಯವರೋ ನಿಮ್ಮ ಗುರುತು ನನಗಿಲ್ಲ ಅಂದಾನು. ಲೂಕ 13:24-25 ಎಂದಿದ್ದಾನೆ. ಈ ಇಕ್ಕಟ್ಟಾದ ಹಾದಿ ನಾವು ಈಗಾಗಲೇ ಕಂಡುಕೊಂಡಂತೆ ದೇವರ ಯೋಜನೆ ಮತ್ತು ಕಾರ್ಯದ ಆಸಕ್ತಿಯಲ್ಲಿ ಸ್ವಾರ್ಥ ತ್ಯಾಗದ ಮಾರ್ಗವಾಗಿದೆ. ಪ್ರಸ್ತುತ ಪರಿಸ್ಥಿತಿಗಳಿಗನುಸಾರವಾಗಿ ಸತ್ಯ ಹಾಗೂ ನೀತಿವಂತಿಕೆಯ ವಿರೋಧವಾದ ಈ ಲೋಕದ ಆತ್ಮನಿಂದ ಹಾದಿಯನ್ನು ಇಕ್ಕಟ್ಟಾಗಿ ಮಾಡಲಾಗಿದೆ. ಹೀಗಾಗಿ ಯಾರೂ ನಮ್ಮ ನಾಯಕನ ಮತ್ತು ಮುಂದೂತನ ಹೆಜ್ಜೆ ಜಾಡಿನಲ್ಲಿ ನಡೆಯುತ್ತಾರೋ ಅಂತಹವರು ಹಾದಿಯನ್ನು ಇಕ್ಕಟ್ಟುಳ್ಳದ್ದಾಗಿ ಅಥವಾ ಕಷ್ಟಕರವಾದುದೆಂಬುದಾಗಿ ಕಂಡುಕೊಳ್ಳುತ್ತಾರೆ ಮತ್ತು ಉಪದ್ರವಗಳನ್ನು ಅನುಭವಿಸಲೇಬೇಕಾಗುತ್ತದೆ. ನಮ್ಮ ಕರ್ತನು ನಾವು ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂಬ ಮಾದರಿಯನ್ನು ಹಾಕಿಕೊಟ್ಟಿರುವಂತೆ ಈ ಮಾರ್ಗದಲ್ಲಿ ನಡೆಯುವುದು ಆತನ ಪ್ರವೃತ್ತಿಗೆ ಅಥವಾ ಚೈತನ್ಯಕ್ಕೆ ಅವಿರೋಧ ಅನುಸರಣೆಯ ಅಭಿಪ್ರಾಯವನ್ನು ಸೂಚಿಸುತ್ತದೆ. ಆತನ ಸತ್ಯವನ್ನು ಎಲ್ಲ ಕಂಟಕಗಳಲ್ಲಿ ಆಸಕ್ತವಾದ ಉತ್ಸಾಹಕರ ಉತ್ಕಂಠತೆಯೊಡನೆ ಪ್ರಸಿದ್ಧ
ಪಡಿಸುವಿಕೆಯನ್ನು ತೋರಿಸುತ್ತದೆ. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರೆಲ್ಲರೂ ಆತನು ಮರಣ ಪರ್ಯಂತರ ನಂಬಿಗಸ್ತನಾಗಿದ್ದಂತೆಯೇ ನಂಬಿಗಸ್ತರಾಗಿರುವರು. ಆತನ ಶ್ರಮೆಯಲ್ಲಿ ಸಹಭಾಗಿತ್ವವುಳ್ಳವರಾಗಿ ಮತ್ತು ಸೂಕ್ತ ಸಮಯದಲ್ಲಿ ವಿವಾಹದ ಔತಣದಲ್ಲಿ ಆತನ ಮಹಿಮೆಯಲ್ಲಿ ಆತನ ಪ್ರತ್ಯಕ್ಷತೆ ಮತ್ತು ರಾಜ್ಯದಲ್ಲಿ ಬಹಿರಂಗವಾಗಿರುವ ಆತನ ಮಹಿಮೆಯಲ್ಲಿ ಸಾಂಗತ್ಯವನ್ನು ಹೊಂದಿಕೊಳ್ಳುವರು. ಫಿಲಿಪ್ಪಿ 3:10, 1 ಪೇತ್ರ 4:13 ಎಂಬುವಂಥದ್ದೇ.